ನಮಸ್ಕಾರ ವೀಕ್ಷಕರೇ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಉಮೇಶ್ ಕತ್ತಿ ಅವರು ಮಾತೆತ್ತಿದ್ರೆ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡೋ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಈಗ ಮತ್ತೊಮ್ಮೆ ಅದೇ ಮಾತಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬೇರೆ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ. ಹಾಗಾದ್ರೆ ಉಮೇಶ್ ಕತ್ತಿ ಅವ್ರಿಗೆ ಇತಿಹಾಸ ಗೊತ್ತಿಲ್ವಾ? ಉತ್ತರ ಕರ್ನಾಟಕ ನೆಲ ಅಂದ್ರೆ ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದ್ರ ಬಹಳ ದೊಡ್ಡ ಇತಿಹಾಸ ಇದೆ ಆ ನೆಲದಲ್ಲಿ. ನಿಜವಾಗಿಯೂ ಆ ಟೈಮಲ್ಲಿ ಏನಾಯ್ತು ಗೊತ್ತಾ? ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಅಂದ್ರೆ ಈ ಮೈಸೂರು ಸಂಸ್ಥಾನದ ಒಳಗಿದ್ದಂತಹ ಪ್ರದೇಶಗಳಿಗೆ ಉತ್ತರ ಕರ್ನಾಟಕ ತಮ್ಮ ಜೊತೆಗೆ ಒಂದಾಗೋದು ಇಷ್ಟ ಇರಲಿಲ್ಲ. ನಿಜವಾಗಿ ಪ್ರತ್ಯೇಕವಾಗಿರ್ಬೇಕು ಅಂತ ಬಯಸಿದವರು ಅವತ್ತು ದಕ್ಷಿಣ ಕರ್ನಾಟಕದ ಬಹುತೇಕ ಜನ. ಇಲ್ಲಿನ ಪ್ರಮುಖರಿಗೆ ಉತ್ತರ ಕರ್ನಾಟಕದವ್ರು ನಮ್ಮ ಜೊತೆ ಬರೋದು ಬೇಡ ಅಂತ ಇತ್ತು. ಬಹಳ ಕಾರಣಗಳಿವೆ, ಅದನ್ನು ಹೇಳ್ತೀನಿ ನಾನು. ಆದರೆ ಉತ್ತರ ಕರ್ನಾಟಕದ ಹೋರಾಟಗಾರರು ಪಟ್ಟು ಬಿಡದೆ ಅವರ ಸಂಕಲ್ಪ ಶಕ್ತಿಯಿಂದಾಗಿ ಅಖಂಡ ಕರ್ನಾಟಕ ನಿರ್ಮಾಣ ಆಯಿತು. ಅವ್ರಿಗೆ ಪ್ರತ್ಯೇಕ ಆಗಿರೋಕೆ ಇಷ್ಟ ಇರಲಿಲ್ಲ, ಅವ್ರಿಗೆ ದೂರದೃಷ್ಟಿತ್ವ ಆಯಿತು. ಪ್ರತ್ಯೇಕ ಆಗಿದ್ರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಇವತ್ತಿನ ರಾಜಕಾರಣಿಗಳಿಗೆ ಗೊತ್ತಿಲ್ವೋ, ಗೊತ್ತಿದ್ದೂ ಕೂಡ ತಮಗೆ ಅಧಿಕಾರ ಸಿಗಬೇಕು, ಕುರ್ಚಿ ಸಿಗಬೇಕು ಅಂತ ಜನರ ಹಿತಾಸಕ್ತಿ ಬಲಿ ಕೊಡೋಕೆ ಹೊರಟಿದ್ದಾರೋ ಗೊತ್ತಿಲ್ಲ ವೀಕ್ಷಕರೇ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಆ ವಿಷಯ ಮಾತಾಡೋಕೆ ನಾನು ಬಂದಿದ್ದೀನಿ. ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ನಾವು ಪದೇ ಪದೇ ನೋಡ್ತಾ ಇರ್ತೀವಿ, ಉಮೇಶ್ ಕತ್ತಿ ಸೇರಿದಂತೆ ಸುಮಾರು ಜನ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆದರೆ ಅಭಿವೃದ್ಧಿ ಆಗಿಬಿಡುತ್ತೆ, ಈ ಜನರ ಕಲ್ಯಾಣ ಆಗುತ್ತೆ ಅಂತ ಮಾತಾಡ್ತಿರ್ತಾರೆ. ಅವರ ಮಾತನ್ನು ನಂಬಿಕೊಂಡು ಕೆಲ ಜನರು ಕೂಡ ಆ ಕನಸನ್ನು ಕಾಣ್ತಿರಬಹುದು, ಪ್ರತ್ಯೇಕ ಆಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ, ನಮಗಿರೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ. ಹಾಗಾದ್ರೆ ಒಂದ್ಸಲ ಇತಿಹಾಸದ ಪುಟ ತೆಗೆದು ಹಾಕಬೇಕು ನಾವು. ಪ್ರತ್ಯೇಕ ಉತ್ತರ ಕರ್ನಾಟಕವನ್ನು ಅವತ್ತೇ ಮಾಡೋದಕ್ಕೆ ಸಾಧ್ಯತೆಗಳು ಇದ್ದವು, ಅವಕಾಶ ಇತ್ತು. ಆದರೂ ಕೂಡ ಅವತ್ತಿನ ದೂರದೃಷ್ಟಿತ್ವ ಇದ್ದಂತಹ ಬುದ್ಧಿವಂತರು, ರಾಜಕಾರಣಿಗಳು, ಹೋರಾಟಗಾರರು ಒಗ್ಗೂಡೋಣ ನಾವು, ಈ ಪ್ರತ್ಯೇಕ ಬೇಡ ಅಂತ ಯಾಕೆ ಪಟ್ಟು ಹಿಡಿದ್ರು? ಹಾಗಾದರೆ ಕಾರಣ ಇದೆಯಲ್ವಾ, ಅವ್ರಿಗೆ ಬುದ್ಧಿ ಇರಲಿಲ್ವಾ? ಏಕೀಕರಣ ಮಾಡೋಕ್ಕಷ್ಟೆಲ್ಲ ಜೀವತ್ಯಾಗ ಮಾಡಿದವರು ಇದ್ದಾರೆ, ಯಾಕೆ ಹಾಗಾದರೆ ಒಗ್ಗೂಡಿಸಿದ್ರು? ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ. ಏಕೀಕರಣ ಸಂದರ್ಭದಲ್ಲಿ ಒಂದು ಕಡೆಗೆ ಎಲ್ಲರೂ ಒಗ್ಗೂಡೋಣ, ಈ ಹರಿದು ಹಂಚು ಹೋಗಿದ್ದ ಕನ್ನಡದನ್ನೆಲ್ಲ ಅಲ್ಲ ಒಂದಾಗಬೇಕು ಅನ್ನೋ ಹೋರಾಟ ನಡೀತಾ ಇದ್ದರೆ, ದಕ್ಷಿಣ ಕರ್ನಾಟಕದ ಪ್ರದೇಶಗಳು ಬಹುತೇಕ ಗಣ್ಯಾತಿ ಗಣ್ಯರುಗಳೆಲ್ಲ ಈ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಪ್ರದೇಶಗಳು, ಉತ್ತರ ಕರ್ನಾಟಕ ಭಾಗ ನಮ್ಮ ಜೊತೆಗೆ ಸೇರೋದು ಬೇಡ ಅಂತ ಪಟ್ಟು ಹಿಡಿದಿದ್ರು. ಏಕೀಕರಣ ವಿರೋಧಿ ಹೋರಾಟ ಮೈಸೂರು ಸಂಸ್ಥಾನದ ಪ್ರದೇಶಗಳಲ್ಲಿ ಶುರು ಆಗಿತ್ತು. ಯಾಕಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿತ್ವದಲ್ಲಿ ಮೈಸೂರು ಭಾಗ, ಆ ದಕ್ಷಿಣ ಕರ್ನಾಟಕ ಭಾಗ ಇಷ್ಟು ಅಭಿವೃದ್ಧಿ ಆಗಿತ್ತು. ಕೈಗಾರಿಕೆ, ಕೃಷಿ, ನೀರಾವರಿ, ವಿದ್ಯುತ್ತು ಎಲ್ಲದರಲ್ಲೂ ಕೂಡ ಮುಂದುವರೆದಿತ್ತು, ಸಂಪನ್ಮೂಲ ಅಷ್ಟು ಚೆನ್ನಾಗಿತ್ತು. ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೂ ಇರಲಿಲ್ಲ. ಅಷ್ಟು ಹಿಂದುಳಿದ ಬಡತನ ಇರುವಂತಹ ಪ್ರದೇಶ ನಮ್ಮ ಜೊತೆ ಸೇರಿಕೊಂಡ್ರೆ ಅಖಂಡ ಕರ್ನಾಟಕ ನಿರ್ಮಾಣ ಆದರೆ ನಾಳೆಗೆ ದಕ್ಷಿಣ ಕರ್ನಾಟಕದ ಸಂಪತ್ತನ್ನು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋಕೆ ಹೋಗಿ ಸುರಿಬೇಕಾಗತ್ತೆ ಅಂತ ಆಕ್ರೋಶ ಇತ್ತು. ಒಂದಾಗೋದು ಬೇಡ ಅಂತ ಹಠ ಹಿಡಿದಿದ್ದು ದಕ್ಷಿಣ ಕರ್ನಾಟಕದವರು, ಒಂದಾಗಬೇಕು ಅಂತ ಪಟ್ಟು ಹಿಡಿದಿದ್ದು ಉತ್ತರ ಕರ್ನಾಟಕದ ಹೋರಾಟಗಾರರು. ಅದಲ್ಲದೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದ್ವು. ಒಕ್ಕಲಿಗರು, ಏಕೀಕರಣಕ್ಕೆ ಮುಂಚೆ ಈ ಮೈಸೂರು ಸಂಸ್ಥಾನ ಅಂತ ಬಂದರೆ ಒಕ್ಕಲಿಗರ ಪ್ರಾಬಲ್ಯ ರಾಜಕಾರಣದಲ್ಲಿ. ಈ ಉತ್ತರ ಕರ್ನಾಟಕ ಕೂಡ ಜೊತೆಗೂಡ್ಬಿಟ್ರೆ ಬಹುಸಂಖ್ಯಾ ಬಾಹುಳ್ಯ ಇರುವಂಥ ಲಿಂಗಾಯತ ಸಮುದಾಯ ರಾಜಕಾರಣದಲ್ಲಿ ನಮಗೆ ಪೈಪೋಟಿ ಕೊಡುತ್ತೆ, ನಮಗೆ ತೊಂದರೆ ಆಗುತ್ತೆ, ಅವರು ನಮ್ಮ ಜೊತೆ ಸೇರೋದು ಬೇಡ ಅನ್ನೋದು ಒಂದು ಕಾರಣ ಆಗಿತ್ತು. ಹಾಗಾಗಿ ಹಿಂದಿ ಮಾತಾಡೋ ಎಷ್ಟೋ ರಾಜ್ಯಗಳು ಸಪ್ರೇಟ್ ಆಗಿಲ್ವ, ಅದೇ ಥರ ಕನ್ನಡ ಮಾತಾಡೋದು ಎರಡು ರಾಜ್ಯ ಇರಲಿ ಬಿಡಿ, ಉತ್ತರ ಕರ್ನಾಟಕ ಸಪ್ರೇಟ್ ಆಗೇ ಇರಲಿ ಅಂತ ಹಠ ಮಾಡ್ತಾ ಇದ್ರು ಒಕ್ಕಲಿಗ ನಾಯಕರುಗಳು ಸೇರಿದಂತೆ ಮೈಸೂರು ಸಂಸ್ಥಾನದ ವಿವಿಧ ಪ್ರದೇಶಗಳ ಗಣ್ಯರು. ಆ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳು ಕೂಡ ನಡೆದವು ಬೆಂಗಳೂರಲ್ಲಿ, ಒಕ್ಕಲಿಗ ಸಮಾವೇಶ 1954 ಅಲ್ಲಿ. ಮುಖ್ಯಮಂತ್ರಿ ಆಗಿದ್ದ ಕೆಂಗಲ್ ಹನುಮಂತಯ್ಯ ಅವರು ಕೂಡ ಬರೀ ಓಟ್ ಬ್ಯಾಂಕು, ಜಾತಿ ರಾಜಕಾರಣ, ನಾನು ಒಕ್ಕಲಿಗ, ನನ್ನ ನೆಲ ಅಂತ ಅಷ್ಟೇ ಯೋಚನೆ ಮಾಡಿದರೆ ಏಕೀಕರಣದ ದಿಕ್ಕು ತಪ್ಪಿಸಬಹುದಿತ್ತು. ಆದರೆ ಹಾಗೆ ಮಾಡೋದಿಲ್ಲ, ಅವರು ಎಲ್ಲರೂ ಒಗ್ಗೂಡಬೇಕು ಅಂತ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಸಮಿತಿ ರಚನೆ ಮಾಡ್ತಾರೆ, ಏಕೀಕರಣ ಆಗಲೇಬೇಕು ಅಂತ ಪಟ್ಟು ಹಿಡಿತಾರೆ, ಇದರಿಂದ ನನ್ನ ಕುರ್ಚಿ ಹೋಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಅದೇ ಥರ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರೆ ಕೆಂಗಲ್ ಹನುಮಂತಯ್ಯ ಅವರು. ಆದರೂ ಕೂಡ ಅವರಿಗೆ ಕನ್ನಡಿಗರ ಹಿತಾಸಕ್ತಿ, ಎಲ್ಲರೂ ಒಂದುಗೂಡೋದು ಮುಖ್ಯವಾಗಿತ್ತು. ಸೊ ಕುರ್ಚಿ ಕಳ್ಕೊಳ್ಳೋಕೆ ರೆಡಿಯಾಗಿದ್ದ ಅವತ್ತಿನ ರಾಜಕಾರಣಿಗಳು, ವೈರುಧ್ಯ ನೋಡಿ, ಇವತ್ತು ಕುರ್ಚಿಗಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಒಡೆಯೋಕೆ, ಪ್ರತ್ಯೇಕ ರಾಜ್ಯ ಮಾಡೋಕೆ ಹೊರಟಂತಹ ಉಮೇಶ್ ಕತ್ತಿ ಅಂತ ರಾಜಕಾರಣಿಗಳು. ಹಾಗಾದರೆ ಏಕೀಕರಣದ ನಂತರ ಏನೇನು ಅಭಿವೃದ್ಧಿ ಆಗಿದೆ ಆ ಭಾಗದಲ್ಲಿ ಅಂದರೆ, ಒಂದ್ಸಲ ನಾವು ನೋಡೋಣ. ತುಂಬ ಅಭಿವೃದ್ಧಿಯಾಗಿ ಏನೂ ಸಮಸ್ಯೆನೇ ಇಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ. ಕೈಗಾರಿಕೆ ಆಗಬೇಕು, ಬಂಡವಾಳ ಹೂಡಿಕೆಯಾಗಿ ಉದ್ಯೋಗ ಸೃಷ್ಟಿಯಾಗಬೇಕು, ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಹುಡ್ಕೊಂಡು ಬರೋದು ತಪ್ಪಬೇಕು, ಸ್ವಾವಲಂಬನೆ ಅಲ್ಲಿ ಬೆಳವಣಿಗೆ ಆಗಬೇಕು ಇಲ್ಲ ಅಂತಲ್ಲ. ಆದರೆ ಏನೂ ಆಗಿಲ್ವಾ ಅಂತ ಕೇಳಿದ್ರೆ ಆಗಿದೆ. ಅಲ್ಲಿ ನೀರಾವರಿ ವಿಚಾರದಲ್ಲಿ ಎಷ್ಟೊಂದು ಜಲಾಶಯಗಳು ನೋಡಿ,
ಆಲಮಟ್ಟಿ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ ಈ ಥರ ಸಾಕಷ್ಟು ಜಲಾಶಯಗಳನ್ನು ನಿರ್ಮಾಣ ಮಾಡಿ 48 ಲಕ್ಷ ಎಕರೆ ಪ್ರದೇಶ ನೀರಾವರಿ ಪ್ರದೇಶವೂ ಆಗಿದೆ. ಈಗ ಅದೇ ದಕ್ಷಿಣ ಕರ್ನಾಟಕಕ್ಕೆ ಬಂದರೆ KRSU, ಕಬಿನಿ, ಹಾರಂಗಿ, ಹೇಮಾವತಿ 18 ಲಕ್ಷ ಎಕರೆ ಮಾತ್ರ ನೀರಾವರಿ ಪ್ರದೇಶ ಇರುವುದು. ಕಂಪೇರ್ ಮಾಡಿದ್ರೆ ದಕ್ಷಿಣ ಕರ್ನಾಟಕದ 2.5 ಪಟ್ಟಿಗೂ ಅಧಿಕ ಕೃಷಿ ನೀರಾವರಿ ಪ್ರದೇಶ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಯಾಗಿದೆ. ಏಕೀಕರಣದ ಬಳಿಕ ಡೆವಲಪ್ ಆಗಿದೆ. ಜಿಲ್ಲಾವಾರು ಸಾಕಷ್ಟು ವಿಶ್ವವಿದ್ಯಾಲಯಗಳು ಶಿಕ್ಷಣಕ್ಕೆ ಕೊಡುಗೆ ಕೊಡಲಾಗಿದೆ. ಇನ್ನು ಆ ಭಾಗದ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ದಾರೆ ನೋಡ್ರಿ, ವೀರೇಂದ್ರ ಪಾಟೀಲ್ ಅವರು, ಜತ್ತಿ ಅವರು, SR ಕಂಠಿ, ಬೊಮ್ಮಾಯಿ, ನಿಜಲಿಂಗಪ್ಪನವರು, ಧರ್ಮಸಿಂಗು, ಜಗದೀಶ್ ಶೆಟ್ಟರು, ಎಷ್ಟು ಜನ, ರಾಮಕೃಷ್ಣ ಹೆಗಡೆ ಅವರು ಒಂಥರ ಆ ಭಾಗದಿಂದ ಪ್ರತಿನಿಧಿಸಲ್ಪಟ್ಟವರು, ಅವ್ರನ್ನೂ ಕೂಡ ಆ ಲಿಸ್ಟಿಗೆ ಸೇರಿಸಬಹುದು, ತಪ್ಪಿಲ್ಲ. ಈ ಥರ ಸುಮಾರು ಜನ ಮುಖ್ಯಮಂತ್ರಿಗಳು ಆ ಭಾಗದಿಂದ ಬಂದಿದ್ದಾರೆ. ಇಷ್ಟೆಲ್ಲ ಅವಕಾಶಗಳು ಇದ್ದವು, ಆದರೆ ರಾಜಕಾರಣಿಗಳ ಹಿತಾಸಕ್ತಿಯ ಕೊರತೆಯೋ ಅಥವಾ ಬೇರೆ ಏನೋ ಉಮೇಶ್ ಕತ್ತಿ ಅವ್ರ ಥರ ಸ್ವಾರ್ಥ ರಾಜಕಾರಣನೋ ಗೊತ್ತಿಲ್ಲ, ಒಂದಿಷ್ಟು ವಿಚಾರದಲ್ಲಿ ಕೊರಗು ಆ ಭಾಗದಲ್ಲಿ ಇನ್ನೂ ಉಳ್ಕೊಂಡಿದೆ. ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಆದರೂ ಕಲ್ಯಾಣ ಆಗಲಿಲ್ವಲ್ಲ ಅಂತ ಬೇಜಾರು ಇನ್ನೂ ಇದೆ ಆ ಭಾಗದಲ್ಲಿ. ಹಾಗಂತ ಸಪ್ರೇಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತಾ? ಇವತ್ತು ಉಮೇಶ್ ಕತ್ತಿ ಅವ್ರ ಥರ ಕೆಲವರು ಮಾತಾಡ್ತಾರಲ್ವಾ, ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಿ ಎಲ್ಲ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ. ಪ್ರತ್ಯೇಕ ಮಾಡಿದರೆ ಏನಾಗತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಇಡೀ ರಾಜ್ಯಕ್ಕೆ ಬರೋ ಆದಾಯ, ರಾಜ್ಯ ಸರ್ಕಾರಕ್ಕೆ ಬರುವಂಥ ಆದಾಯದಲ್ಲಿ 50%, ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚೇನೆ ಬೆಂಗಳೂರಿಂದಾನೇ ಬರುತ್ತೆ ಆದಾಯ. ಆ ಬೆಂಗಳೂರನ್ನು ಕಳ್ಕೊಂಡು ನೀವು ಉತ್ತರ ಕರ್ನಾಟಕ ಸಪ್ರೇಟ್ ರಾಜ್ಯ ಮಾಡಿ ಹೊಸ ರಾಜಧಾನಿ ಮಾಡ್ಕೊಂಡು ಡೆವಲಪ್ ಮಾಡ್ತೀನಿ ಅಂತ ಹೋದರೆ ಸಂಪನ್ಮೂಲ ಎಲ್ಲಿಂದ ತರ್ತೀರಾ? ಕೈಗಾರಿಕೆಗಳಲ್ಲಿ ಇವೆಯಾ ಅಲ್ಲಿ ಅಭಿವೃದ್ಧಿ ಆಗೋದಿಕ್ಕೆ? ಕೈಗಾರಿಕೆ, ಉದ್ಯೋಗ ಸೃಷ್ಟಿ ಎಲ್ಲ ಹೊಸದಾಗಿ ಸ್ಕ್ರ್ಯಾಚಿಂದ ಶುರು ಮಾಡಬೇಕು. ನೀವು ಉತ್ತರ ಕರ್ನಾಟಕದ ಜನಕ್ಕೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಾ. ನಿಜವಾಗಿ ಅಭಿವೃದ್ಧಿ ಮಾಡಬೇಕು ಅಂದರೆ ಕೈಗಾರಿಕೆಗಳ ಸ್ಥಾಪನೆ ಆಗೋ ಥರ ಪಟ್ಟು ಹಿಡಿದು ನಿಮಗಿರುವಂಥ ಅಧಿಕಾರದ ಅವಕಾಶದಲ್ಲಿ ಬಂಡವಾಳ ಆಕರ್ಷಿಸುವಂಥ ಕೆಲಸ ಮಾಡಿ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕೆ ಸರ್ಕಾರದ ಮೇಲೆ ಏನು ಒತ್ತಡ ತರಬೇಕು ಅಂತ ನೋಡಿ, ಅದೆಲ್ಲದಕ್ಕೂ ಕೂಡ ಜೈ ಅನ್ನೋಣ. ಆದರೆ ಪ್ರತ್ಯೇಕ ಮಾಡಿಕೊಂಡು ಸ್ಕ್ರ್ಯಾಚಿಂದ ಎಲ್ಲ ಕಟ್ಕೊಂಡು ಬರ್ತೀನಿ ಅಂತ ಹೇಳ್ತಿರಲ್ವಾ, ದೂರದೃಷ್ಟಿತ್ವ ಇಲ್ಲದೆ ಬರೀ ನನ್ನ ಮಕ್ಕಳ, ನನ್ನ ಅಣ್ಣ ತಮ್ಮಂದ್ರ ಅಧಿಕಾರ ಸಿಕ್ಕರೆ ಸಾಕು ಅನ್ನೋ ಯೋಚನೆಯಲ್ಲಿ ಉತ್ತರ ಕರ್ನಾಟಕ ಜನಕ್ಕೆ ನಿಜವಾಗ್ಲೂ ನೀವು ಬರೆ ಹಾಕೋದಿಕ್ಕೆ ಹೊರಟಿದ್ದೀರಾ? ಈ ಯೋಚನೆಯನ್ನ, ರಾಜ್ಯ ಒಡೆಯುವ ಯೋಚನೆಯನ್ನ ಮುಂದುವರಿಸ್ತೀರಾ? ಅಂದ್ರೆ ಉಮೇಶ್ ಕತ್ತಿಯವರು ಆಗಾಗ ಹೇಳ್ತಾರೆ, ನನ್ನ ಕುಟುಂಬದ ಬ್ಯಾಕ್ಗ್ರೌಂಡು ಏಕೀಕರಣಕ್ಕೆ ಹೋರಾಟ ಮಾಡಿದಂಥ ಕುಟುಂಬ ನಂದು ಅಂತ. ನಿಜವಾಗಿಯೂ ಅಂಥ ಬ್ಯಾಕ್ಗ್ರೌಂಡ್ ಇರುವಂಥ ನೀವು ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಬಾರ್ದಿತ್ತು ರಾಜ್ಯ ಒಡೆಯೋ ಬಗ್ಗೆ. ಯಾಕಂದರೆ ಸರಿಯಾದ ಇತಿಹಾಸ ನಿಮಗೆ ತಿಳ್ಕೊಂಡಿದ್ದಿದ್ರೆ ಅಂಥ ಯೋಚನೆ ಬರ್ತಾ ಇರಲಿಲ್ಲ. ನೀವು ತಿಳ್ಕೊಂಡಿಲ್ಲ, ಇಲ್ಲ ತಿಳ್ಕೊಂಡೂ ಕೂಡ ಸ್ವಾರ್ಥ ರಾಜಕಾರಣವನ್ನು ಮಾಡ್ತಾ ಇದ್ದೀರಾ. ಉಮೇಶ್ ಕತ್ತಿ ಅವರು ಹೇಳ್ತಾರೆ, ನನಗೆ ಅನುಭವ ಇದೆ, 6-7 ಇಲಾಖೆ ಬೇರೆ ಬೇರೆ ಡಿಫ್ರೆಂಟಾಗಿ ನಾನು ನಿಭಾಯಿಸಿದ್ದೀನಿ, 8 ಸರಿ ಶಾಸಕ ಆಗಿದ್ದೀನಿ, ನನಗೆ ಅರವಿಂದ ಬೆಲ್ಲದ್ದು, ಬಸನಗೌಡ ಪಾಟೀಲ್ ಯತ್ನಾಳು, ಸುಮಾರು ಜನ ನಿರಾಣಿ ಅಂಥವ್ರು, ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು, ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡುವಂಥ ಪರಿಸ್ಥಿತಿ ಬಂದರೆ ನಾವು ರೆಡಿ ಅದಕ್ಕೆ ಅಂತ ಮಾತಾಡ್ತಿರಲ್ವಾ? ನೀವು ಯಾರೋ ಒಬ್ಬರು ರೇಷನ್ ಕಾರ್ಡ್ ವಿಚಾರ ಕೇಳೋಕೆ ಕಾಲ್ ಮಾಡಿದ್ರೆ, ಸಮಸ್ಯೆ ಆಗ್ತಿದೆ ಸರ್, ಹೊಟ್ಟೆಗಿಲ್ಲದೆ ಸಾಯ್ತಿದ್ದೀವಿ ಅಂತ ಹೇಳಿದ್ರೆ, ಸಾಯಪ್ಪ ಸತ್ರ ಸಾಯಿ ನನಗೇನಾಗಬೇಕು ಅಂತ ಕೇಳಿದಂತಹ ರಾಜಕಾರಣಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನಿಮ್ಮ ಕೈಗೆ ಒಂದು ರಾಜ್ಯವನ್ನು ಕೊಟ್ಟರೆ ಏನು ಮಾಡ್ತೀರಿ ಸ್ವಾಮಿ? ನೀವು ಜನರ ದಾರಿ ತಪ್ಪಿಸ್ಬೇಡಿ ದಯವಿಟ್ಟು ಅನ್ನೋದು ಈ ಮೂಲಕ ನಾನು ಮಾಡ್ತಿರುವಂಥ ರಿಕ್ವೆಸ್ಟ್. ಬಹುಶಃ ಉತ್ತರ ಕರ್ನಾಟಕ ಯಾಕೆ ಸಪ್ರೇಟ್ ಆಗಬಾರ್ದು, ಯಾಕೆ ಒಗ್ಗೂಡ್ಕೊಂಡಿದ್ರೆ ಆ ಭಾಗಕ್ಕೆ ಹಿತ ಅನ್ನೋದನ್ನು ಈ ಮೂಲಕ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ, ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.